ನಿರ್ಮಲಾನಂದ ಶ್ರೀ ಬಳಿಕ ಲಿಂಗಾಯತ ಸ್ವಾಮಿಗಳ ವಿರೋಧ ಪಠ್ಯದಲ್ಲಿ ಬಸವಣ್ಣನ ಬಗ್ಗೆ ತಪ್ಪು ಮಾಹಿತಿ ಅನ್ನುವಂತ ಆರೋಪ ನಿರ್ಮಲಾನಂದ ಶ್ರೀ ಬಳಿಕ ಲಿಂಗಾಯತ ಸ್ವಾಮಿಗಳ ವಿರೋಧ ಪಠ್ಯದಲ್ಲಿ ಬಸವಣ್ಣನ ಬಗ್ಗೆ ತಪ್ಪು ಮಾಹಿತಿ ಆರೋಪ ಪಠ್ಯ ಪರಿಷ್ಕರಣಾ ಸಮಿತಿ ವಿರುದ್ಧ ಲಿಂಗಾಯತ ಸ್ವಾಮಿಗಳ ಆಕ್ರೋಶ ಸರ್ಕಾರದ ವಿರುದ್ಧ ಸಾಣೇಹಳ್ಳಿ ಶ್ರೀಗಳ ಸಮಾಧಾನ ಪಂಡಿತಾರಾಧ್ಯ ಶ್ರೀಗಳಿಂದ ಸಿಎಂ ಬೊಮ್ಮಾಯಿಗೆ ಪತ್ರ ಸರ್ಕಾರದ ವಿರುದ್ಧ ಸಾಣೇಹಳ್ಳಿ ಶ್ರೀಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪಂಡಿತಾರಾಧ್ಯ ಶ್ರೀಗಳಿಂದ ಸಿಎಂ ಬಸವರಾಜ ಬೊಮ್ಮಾಯಿಗೆ ಪತ್ರ 9ನೇ ಕ್ಲಾಸ್ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಬಸವಣ್ಣನ ಪಾಠ ಇದೆ ಕಳೆದ ವರ್ಷದ ಪಠ್ಯದಲ್ಲಿದ್ದ ಕೆಲ ಅಂಶಗಳನ್ನು ತೆಗೆಯಲಾಗಿದೆ ಬಸವಣ್ಣ ವೀರಶೈವ ಧರ್ಮ ಸುಧಾರಕ ಎಂಬ ಸುಳ್ಳು ಅಂಶವನ್ನು ಸೇರಿಸಲಾಗಿದೆ ಕಳೆದ ವರ್ಷದ ಪಠ್ಯದಲ್ಲಿದ್ದ ಕೆಲ ಅಂಶಗಳನ್ನು ತೆಗೆಯಲಾಗಿದೆ ಬಸವಣ್ಣ ವೀರಶೈವ ಧರ್ಮ ಸುಧಾರಕ ಎಂಬ ಸುಳ್ಳು ಅಂಶವನ್ನು ಸೇರಿಸಲಾಗಿದೆ ಬಸವಣ್ಣ ಲಿಂಗಾಯತ ಧರ್ಮ ಜಾರಿಗೆ ತಂದವರು ಅಂತ ಆಗಬೇಕಿತ್ತು ಬಸವಣ್ಣ ಲಿಂಗಾಯತ ಧರ್ಮ ಜಾರಿಗೆ ತಂದವರು ಎಂದಾಗಬೇಕಿತ್ತು ತಮ್ಮ ಉಲ್ಲೇಖಗಳಿಂದ ಲಿಂಗಾಯತ ಧರ್ಮದ ಬಗ್ಗೆ ತಪ್ಪು ಅಭಿಪ್ರಾಯ ಹೊಸ ಪಠ್ಯ ತಡೆಹಿಡಿಯಬೇಕು ಹಳೆ ಪಠ್ಯ ಮುಂದುವರಿಸಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡುತ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದಿಗರಂ ಜೊತೆ ಸಂಪರ್ಕದಲ್ಲಿದ್ದಾರೆ ಕಿರಣ ನಿರ್ಮಲಾನಂದ ಶ್ರೀಗಳ ಬಳಿಕ ಇದೀಗ ಸಾಣೇಹಳ್ಳಿ ಶ್ರೀಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಇರುವಂತದ್ದು ಏನವರ ವಾದ ಏನು ರಾಜ್ಯದಲ್ಲಿ ಈಗ ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರತಕ್ಕಂತದ್ದು ಇದರ ಬೆನ್ನಲ್ಲೇ ಚಿತ್ರದುರ್ಗದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರತಕ್ಕಂತ ಸಾಣೆ ಪಂಡಿತಾರಾಧ್ಯ ಶ್ರೀಗಳು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವ ಮೂಲಕ ಎಚ್ಚರಿಕೆಯನ್ನ ನೀಡುತ್ತಾ ಇದ್ದಾರೆ ಅಂತ ಹೇಳೋದಾಗಿದೆ ಏನಂತಂದ್ರೆ ಕೆಲವು ಅಂಶಗಳನ್ನಲ್ಲಿ ಅಳವಡಿಸಿರ್ತಕ್ಕಂಥದ್ದು ಬಸವಣ್ಣನವರ ಪಾಠದಲ್ಲಿ ಕೆಲ ಅಂಶಗಳನ್ನು ತೆಗೆದು ವಿಚಾರಕ್ಕೆ ಪತ್ರ ಬರೆದಿರ್ತಕ್ಕಂಥದ್ದು ಶ್ರೀಗಳು ಏನಂತಂದ್ರೆ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 1ರಲ್ಲಿ ಕೆಲ ಅಂಶಗಳನ್ನು ತೆಗೆದು ಹಾಕಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ಬೇಸರ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇದ್ರ ಮಧ್ಯನೇ ಏನು ಬಸವಣ್ಣವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಮಧ್ಯ ಕರ್ನಾಟಕದ ಪ್ರವರ್ತಕರಲ್ಲಿ ಬಸವೇಶ್ವರರು ಒಬ್ರು ವೈದ್ಯಕೀಯ ಮೂಲ ಧರ್ಮದಲ್ಲಿ ಬೇರೆ ಧಾರ್ಮಿಕ ಆಚರಣೆಯನ್ನು ಒಬ್ಬ ಬದಿಗೊತ್ತಿದ್ರು ಅವರು ಒಂದು ಸಮಾಜದಲ್ಲಿ ಬಸವೇಶ್ವರರು ಜಾತಿ ವಿರೋಧಿಸಿದ್ರು ಇವರು ಲಿಂಗಾಯತ ಧರ್ಮ ಜಾರಿಗೆ ತಂದವರು ಬಸವಣ್ಣರು ಎಂದು ಆಗ್ಬೇಕಿತ್ತು ಆದ್ರೆ ಪಠ್ಯದಲ್ಲಿ ತಪ್ಪು ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಈ ಒಂದು ಶ್ರೀಗಳ ಅಸಮಾಧಾನ ಆಗಿರ್ತಕ್ಕಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ಶ್ರೀಗಳು ಅಂತ ಹೇಳಿದರೆ ಹಳೆಯ ಪಠ್ಯವನ್ನು ಮುಂದುವರಿಸಬೇಕು ಇದನ್ನ ತಡೆ ಹಿಡಬೇಕು ಅಂತಕ್ಕಂಥದ್ದು ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಇದ್ರ ಜೊತೆಗೆ ಕೊನೆಗೆ ಏನಂತಂದ್ರೆ ಇದು ಯಾವುದೇ ರೀತಿ ಆಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ಎಚ್ಚರಿಕೆಯನ್ನು ನೀಡಲಾಗುವುದು ಅಂತ ಕೂಡ ಎಚ್ಚರಿಕೆಯನ್ನು ಶ್ರೀಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ ಮೇಡಮ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್